ಅಡುಗೆ ಸಿಲಿಂಡರ್ ಸ್ಫೋಟಗೊಂಡು ಭಾರೀ ಅನಾಹುತ ತಪ್ಪಿದ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದಲ್ಲಿ ನಡೆದಿದೆ. ಆನೇಕಲ್ನ ತಳಿಯ ರಸ್ತೆಯ ಮಾಜಿ ಪುರಸಭಾ ಸದಸ್ಯ ಮಲ್ಲಿಕಾರ್ಜುನ್ ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದ್ದು ಮನೆಯಲ್ಲಿದ್ದ ಇಬ್ಬರು ಮಕ್ಕಳು ಸೇರಿದಂತೆ 5 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತಕ್ಷಣವೇ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳ ಸಿಬ್ಬಂದಿ ಮನೆಯ ತುಂಬೆಲ್ಲ ಆವರಿಸಿದ ಬೆಂಕಿಯನ್ನು ಆನಂದಿಸಿದ್ದು ಸ್ಥಳಕ್ಕೆ ಆನೇಕಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ರಾಮಣ್ಣ ಅವರ ಮನೆಯಲ್ಲಿ ಸಿಲಿಂಡ್ರು ಆಕಸ್ಮಿಕವಾಗಿ ಸಿಲಿಂಡ್ರು ಆನ್ ಮಾಡಿಬಿಟ್ಟು ಬಂದ್ಬಿಟ್ಟು ಮರ್ತ್ಬಿಟ್ಟು ಬಂದ್ಬಿಟ್ಟು ತಿರ್ಗಾ ಹೋಗ್ಬಿಟ್ಟು ಆನ್ ಮಾಡಿದ್ದಾರೆ. ಅದು ಗ್ಯಾಸ್ ಜಾಸ್ತಿ ಆಗಿಬಿಟ್ಟು ಏಕಮ್ ಬಂದು ಅನ್ಕೊಂಡಿದ್ರಿಂದ ಮಕ್ಕಳು ಎಲ್ಲ ಇದ್ದರು ಜಲ್ದಿ ಕರ್ಕೊಂಡು ಬಂದು ಆಚೆ ಕರ್ಕೊಂಡು ಬಂದು ಮನೆ ತುಂಬ ಡ್ಯಾಮೇಜ್ ಆಗಿದೆ. ಮಾಜಿ ಉಪಾಧ್ಯಕ್ಷರು ಅಜ್ಞನವರ ಅಣ್ಣ ಅವರ ಮನೆ ಇದೆ, ಮಲ್ಲಿಕಾರ್ಜುನ್ ಅವರ ಅಣ್ಣನವ್ರ ಮನೆ ಇದೆ. ಟೋಟಲ್ ಅಂಟ್ಕೊಂಡ್ರೆ ಆಯಮ್ಮ ಭಯ ಬಂದು ಮಕ್ಕಳನ್ನ ಕರ್ಕೊಂಬಂದಿದ್ದಾರೆ. ಹೆಚ್ಚಿನ ಅತ್ಯಂತ ಮಕ್ಕಳನ್ನ ಅಂಟ್ಕೊಂತಾನೆ ಆಯಮ್ಮ, ಸೇಫ್ ಆಗಿ ಮಕ್ಕಳನ್ನ ಕರ್ಕೊಂಬಂದಿದ್ದಾರೆ. ಆಮೇಲೆ ನಾವು ಜನಗಳೆಲ್ಲ ಸೇರಿ ನೀರೆಲ್ಲ ಹಾಕಿ ಮತ್ತೆ ಅಷ್ಟೊಂದು ಫುಲ್ ಎಣ್ಣೆ ಅಂಟ್ಕೊಂಡು ಹೊಗೆ ಬರ್ತಾ ಇತ್ತು. ಹೊಗೆ ನೋಡ್ಕೊಂಡು ನಾವು ಒಳಗಡೆ ಹೋದ್ವಿ, ಎಲ್ಲ ನೀರು ಹಾಕಿ ಮತ್ತೆ ಗ್ಲಾಸ್ ಎಲ್ಲ ಬರೋದು ಕಿಕ್ಕಿಗಳು ಓಪನ್ ಮಾಡೋಣ ಅಷ್ಟೊಂದು ಫೈರಿಂಗ್ ಮಾಡೋದು. ಅವ್ರ ಸಹಾಯ ಮತ್ತೆ ಇಲ್ಲಿ ಸ್ಥಳೀಯ ಸಹಾಯನ ಹಾಕ್ತೀವಿ. ಮಹೇಶ್, ಕನ್ನಡ ಟಿವಿ, ಆನೇಕಲ್.